ಚೆನ್ನಾಗಿದೆ आकाश अदी दीप बीड़ू जामुने अन्सते इवु जामुन चमचद्रेद बरती इवळ जामून माडिदाळो इल्ल स्कूल मक्कळ आट आडक्के क्रिकेट बाल कंडिडिदाळो ओदिरोळल्वा कंडिडिद्रु इडदिरबहुदु इवळ गंड नोडिद्रे एरियागे फेमस अडिगे भट्ट भट्टनेंतिगे बांडले इडियक्कू बरल्ल नीन हिंती हत्र के बसरी बाणंती बैसी ऊटक बंद चेना ऊट बट कल मर्यादे कल्कोळ्ळोदल अत्ते मने मर्यादे याकप्प बीदील हराज हाकबेकु तोळि तिनि वन निमिष तगोळ्ळि लाडू तिन्नि नम सुधा तन कैयारे माडिद्दु एष्टु उप्पु हाकिदळंत रुचि नोडिबिट्टु हेळि अवर्न नोडोदिक्के बरी कैयल्लि होगोदु बेड अवर् नोडोदिक्के लाडू तरने इद्दारे अंत नम सुधा रात्रि एल्ल निद्रेगेट्टु ई लाडू माडिदळे अंद्रे नानु लाडू तर गुंडगुंडगे इदीना अय्यो हागल्ल नीवु लाडू तर सिहि सिहि आगिदीरा अंत हेळ्दे तिन्नि कळ्दु होगिबिडतीरा नम सुधन कैगुणने अंतद्दु ई लाडू सुधा माडिरोद एष्टु सुळ्ळु हेळ्तीरा अदक्के मनेयिंद कत्को बंदु बिल्ड अप कोड्ता इद्दीरा नम सुधंगे बर्देरो अडिगेने इल्ल अंबलियिंद हिडिदु होरदेशद अडिगे वर्गु एल्ल माड्ताळे इन्नु मने केलसद विषयक्के बंद्रे रात्रि हगलु बरी अदन्ने नेनपिस्कोंता इर्ताळे
ನಮ್ಮನೆ ಹೆಂಗಿಟ್ಕೋಬೇಕು, ನಮ್ಮನೆ ಹಾಗಿಟ್ಕೋಬೇಕು, ನಾಳೆ ಈ ತರ ರಂಗೋಲಿ ಹಾಕಬೇಕು, ಆ ತರ ದೇವರ ಪೂಜೆ ಮಾಡಬೇಕು. ಈ ವಯಸ್ಸಿಗೆ ಎಷ್ಟೊಂದು ಜವಾಬ್ದಾರಿ ಅಲ್ವಾ? ಎಲ್ಲ ನನ್ನ ತರನೇ. ಇನ್ನು ನಮ್ಮ ಅಮೃತ ಅವಳು ಇದ್ದಾಳೆ, ಹುಟ್ಟು ಸೋಂಬೇರಿ. ಈ ಕಡೆ ಕಡ್ಡಿ ತಗದು ಆ ಕಡೆ ಹಾಕಲ್ಲ. ಬೆಳಗ್ಗೆ 7ಗೆ 8 ಗಂಟೆಗೆ ಬಾಯೇ ತೊಳೆಯಲ್ಲ, ಹಂಗೆ ಕಾಫಿ ಕುಡಿತಾಳೆ. ಇನ್ನು ಕಾಫಿನೂ ಮಾಡಕ್ ಬರಲ್ಲ ಅವಳಿಗೆ. ಒಂದಿನನೂ ಕೂಡ ಪೊರ್ಕೆ ಹಿಡಿದು ಕಸನೂ ಹೊಡೆದಿಲ್ಲ. ಇನ್ನು ಮನೆ ಹೆಂಗ್ ನೆಟ್ಟಿಗೆ ಇಟ್ಕೋತಾಳೆ ಹೇಳಿ? ಅಂತ ಸೋಂಬೇರಿನ ಮದುವೆ ಮಾಡ್ಕೊಂಡವರು ಮೂರ್ ಪಂಗ್ನಾಮ ಹಾಕೊಳ್ಳದೆ. ಅದೇನೋ ಅಂತಾರಲ್ಲ, ಹೆಂಚಂದ ಕಣ್ ಕುರುಡು ಅಂತ. ಹೊರಗೆಲ್ಲ ಥಳುಕು, ಒಳಗಡೆ ಹುಳುಕು. ಬಣ್ಣ ಚೆನ್ನಾಗಿದ್ರೇನು? ಇನ್ನೊಂದು ವಿಷಯ ಅಂದ್ರೆ, ಮನೆ ನೀಟಾಗಿ ಇಟ್ಕೊಳ್ಳೋದು ಹಾಳಾಗೋಗ್ಲಿ, ಅವಳಾದ್ರೂ ನೀಟಾಗಿರ್ತಾಳ? ಆ ಮುಖ, ಆ ತಲೆ ಕೂದ್ಲು, ಛೀ, ಅದಕ್ಕೆ ವಯ್ಯಾರ ಬೇರೆ ಕೇಡು. ತಲೆ ಮುಟ್ಟಿದ್ರೆ ತಲೆ ಬುರುಡನೆ ಸಿಗಲ್ಲ, ಬರೀ ಹೇನೆ ಸಿಗುತ್ತೆ, ಅಷ್ಟು ಕೊಳುಕೋಳು. ಸುಮಾರು ಜನ ಜೇನ್ ಸಾಕಿದ್ರೆ ಇವಳ ತಲೆಯಲ್ಲಿ ಹೇನ್ ಸಾಕ್ತಾ ಇದ್ದಾಳೆ. ಇಂಥವಳನ್ನೇನಾದ್ರೂ ಮನೆ ತುಂಬಿಸ್ಕೊಂಡ್ಬಿಟ್ರೆ ಅಷ್ಟೇ, ಮನೆ ದೇವಾಲಯ ಅಲ್ಲ, ಹೇನಾಲಯ ಆಗ್ಬಿಡುತ್ತೆ. ಅದಕ್ಕೆ ನನ್ ಮೇಲೆ ಸುಳ್ಳು ಹೇಳ್ತಿದ್ದೀರಾ? ನಂಗೆ ತಲೆ ತುಂಬಾ ಹೇನ್ ತುಂಬಿಕೊಂಡಿದ್ಯಾ? ಬನ್ನಿ, ಏನೇನ್ ತುಂಬಿಕೊಂಡಿದೆ ಅಂತ ತೋರಿಸ್ತೀನಿ. ಹಾಗೆ ಇನ್ನೊಂದು ವಿಷಯ, ನಮ್ಮ ಅತ್ತೆ ಮನೆ ಮರ್ಯಾದೆ ಪ್ರಶ್ನೆ. ನೀವು ನಮ್ಮೂರು ಅಂತ ನಾನು ಹೇಳ್ತಾ ಇದ್ದೀನಿ, ನಮ್ಮ ಅಮೃತಾಗೆ ಅದ್ಯಾವುದೋ ಒಂದು ಕಾಯಿಲೆ ಇದೆ. ನಿದ್ರೆಗಣ್ಣಲ್ಲಿ ಏನೇನೋ ಮಾತಾಡ್ತಾ ಎಲ್ಲೆಲ್ಲೋ ಹೊಟ್ಟೋಗ್ತಾಳೆ. ಅಕ್ಕಪಕ್ಕದ ಮನೆಯವರೆಲ್ಲ ಅವಳಿಗೆ ಹುಚ್ಚು ಅಂತ ಹೇಳ್ತಾರೆ. ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿಗೆ ನಾವು ಹಾಗೆಲ್ಲ ಅನ್ನಕ್ಕಾಗತ್ತಾ ಹೇಳಿ? ಡಾಕ್ಟರ್ ಹತ್ರ ತೋರಿಸಿದ್ಕೆ ಇದು ಹೋಗಕ್ ಬಂದಿರೋ ಹುಚ್ಚಲ್ಲ, ಹೊತ್ಕೊಳೋಗಕ್ ಬಂದಿರೋ ಹುಚ್ಚು ಅಂತ ಹೇಳಿದ್ರು. ಇಂಥ ಹುಚ್ಚಿನ ಮದ್ವೆ ಆದವರು ಅದೇನ್ ಸುಖ ಪಡ್ತಾರೋ? ಅದೇ ನಮ್ ಸುಧಾ, ಒಂದ್ ಕೂಡ ಜಾಸ್ತಿನೇ ಪ್ರೀತಿ ಸುರಿದು ಸೃಷ್ಟಿ ಮಾಡ್ದಂಗಿದ್ದಾಳೆ. ಗುಣದಲ್ಲಿ ಸರ್ವಗುಣ ಸಂಪನ್ಯ, ಇನ್ನು ಓದೋದ್ರಲ್ಲಿ ಸರಸ್ವತಿಗೆ ಸವಾಲ್ ಹಾಕ್ತಾಳೆ. ಇನ್ನು ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ, ಗಂಡನ ಸೇವೆ ಮಾಡೋದ್ರಲ್ಲಿ ಮಹಾಲಕ್ಷ್ಮಿನೇ ಮೀರಿಸ್ತಾಳೆ. ಈಗ ಹೇಳಿ, ಮದುವೆನ ಯಾವಾಗ ಇಟ್ಕೊಳ್ಳೋಣ? ಬರೋ ವಾರನ ಬರೋ ತಿಂಗ್ಳ? ಅದೇ ದಿನ ಅದೇ ತಿಂಗಳು ಅಂತಲ್ಲ, ಒಂದೆರಡು ದಿನ ಹೆಚ್ಚು ಕಮ್ಮಿ ಆಗ್ಲಿ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅದು ಹಾ, ಈ ಮದುವೆಯಿಂದ ನಿಮ್ಗೆ ತುಂಬಾನೇ ಲಾಭ ಆಗುತ್ತೆ. ನಿಮ್ ತಾಯಿಯವ್ರಿಗೆ ಅವ್ರ ಸಾಯೋವರೆಗೂ ನಮ್ಮ ಅಂಗಡಿಲಿ ಸೀರೆಗಳನ್ನ 50% ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ. ನಿಮ್ ದೊಡ್ಡಪ್ಪ ಚಿಕ್ಕಪ್ಪ ಮನೆಯವ್ರಿಗೆ 25% ಅಲ್ಲಿ ಕೊಡ್ತೀನಿ. ನಿಮ್ ದೂರ ಸಂಬಂಧಿಕರಿಗೆ 10% ಅಲ್ಲಿ ಕೊಡ್ತೀನಿ. ನೀವು ಅಂದ್ರೆ ವಾಲ್ಗ ಊದ್ಸೇ ಬಿಡೋಣ. ನಾನು ಯಾಕೆಷ್ಟು ಅರ್ಜೆಂಟ್ ಮಾಡ್ತಿದ್ದೀನಿ ಅಂದ್ರೆ, ಹಣ್ಣಿದ ಮನಕ್ಕೆ ಎಷ್ಟು ಕಾಗೆಗಳು ಬರ್ತಾವೋ, ಹೆಣ್ಣಿದ ಮನೆಗೆ ಎಷ್ಟು ಸಂಬಂಧಗಳು ಬರ್ತಾವೋ. ಈಗಾಗಲೇ ನಮ್ಮ ಸುಧಾಗೆ ತುಂಬಾ ಕಡೆಯಿಂದ ಸಂಬಂಧಗಳು ಬರ್ತಿದ್ದಾವೆ. ಮದುವೆ ಮಾಡ್ಕೊಡಿ ಅಂತ ಒತ್ತಾಯನೂ ಮಾಡ್ತಿದ್ದಾರೆ. ಆದ್ರೆ ಮೊದಲು ನೋಡಕ್ ಬಂದವ್ರು ನೀವೇ ಅಲ್ವಾ? ನೀವೇ ಆದ್ರೆ ಅಂತ ನಮ್ಮ ಆಸೆ. ನೀವು ಹೂ ಅಂದ್ಬಿಟ್ರೆ ಈ ಲಾಡು ಜೊತೆಗೆ 2 ರೂಪಾಯಿ ಎಲೆ ಅಡಿಕೆ ಇಟ್ಬಿಟ್ಟು ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ. ಇಲ್ಲ, ಅಮ್ಮ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ದಾರೆ, ಬಂದ್ಮೇಲೆ ಅವರೇ ನಿರ್ಧಾರ ತಗೋತಾರೆ. ನೀವೇನೇ ನಿರ್ಧಾರ ತಗೊಳ್ಳದಿದ್ರು ನಮ್ಮ ಪರವಾಗೇ ತಗೊಳ್ಳಿ. ತಗೊಳ್ಳಿ, ನಿಮ್ಮ ತಾಯಿಯವ್ರಿಗೆ ಬೀಗ್ರು ಮನೆಯವರು ಪ್ರೀತಿಯಿಂದ ಕೊಟ್ಟರು ಅಂತ ಈ ಸೀರೆನ ಕೊಡಿ, ತಗೊಳ್ಳಿ. ಅರೆ, ಇವೆಲ್ಲ ಯಾಕೆ ಈಗ? ಇನ್ನು ಮಾತುಕತೆನೆ ಮುಗ್ದಿಲ್ಲ. ಅಯ್ಯೋ, ಮಾತುಕತೆಗೇನು, ಕುಂತ್ರೆ ಮಾತುಕತೆ ಮುಗಿಯಲ್ಲ ಅನ್ನತ್ತಾ, ಕೂಡ್ದಿದ್ರೆ ಸಂಬಂಧ ಬೆಳೆಯಲ್ಲ ಅನ್ನತ್ತಾ, ಶುಭ ಕಾರ್ಯ ಅಂದ್ಮೇಲೆ ಕೊಟ್ಟು ತಗೊಳ್ಳೋದಿದ್ದೇ ಇರುತ್ತೆ, ತಗೊಳ್ಳಿ. ಇದೇನಿದು, ಸೀರೆ ತಗೊಂಡೇ ಬಿಟ್ರು, ಮದ್ವೆಗೆ ಒಪ್ಕೊಂಡ್ರ ಅಂತ. ಏನ್ ಮಾಡೋದೀಗ,
ದಿಲೀಪ್ ಸುಧಾ ಮದುವೆ ಆದ್ರೆ ನನ್ನ ಗತಿ? ಸರಿ, ನಾವಿನ್ನು ಹೊರಡ್ತೀವಿ. ಸರಿ. ತುಪ್ಪದಲ್ಲಿ ಮಾಡಿರೋ ಲಾಡು ನೀವು ಮಾತುಕತೆ ಮುಗಿದ್ಮೇಲೆ ತಿನ್ನೋಣ ಅನ್ಕೊಂಡ್ರೇನೋ, ಉಳ್ಕೊಂಡ್ಬಿಟ್ಟಿದೆ. ತಗೊಂಡು ಹೋಗ್ಲಾ? ತಗೊಂಡೋಗಿ. ಅಯ್ಯೋ, ಶುಭ ಕಾರ್ಯಕ್ಕೆ ಅಂತ ಬಂದು ಸಿಹಿ ಸುದ್ದಿ ಮಾತಾಡುವಾಗ ಕಾರನ್ನು ತಿಂದೆ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಪಪ್ಸ್ ಅಂದ್ರೆ ನಮ್ ಸುಧಾಗೆ ತುಂಬಾನೇ ಇಷ್ಟ. ತಗೊಂಡು ಹೋಗ್ಲಾ? ತಗೊಂಡೋಗಿ. ಜ್ಯೂಸು ತಗೊಳ್ಳಿ. ಸರಿ, ನಾವಿನ್ ಬರ್ತೀವಿ. ಕೂತಿದ್ರಲ್ಲ, ಅವ್ರೆಲ್ಲಿ ಹೋದ್ರು? ಹೊರಗಡೆ ಹೋದ್ರು. ನಮಸ್ಕಾರ ಎಲ್ರಿಗೂ. ಗೌರಿ ಗಣೇಶ ಹಬ್ಬದ ಪ್ರೀತಿಯ ಶುಭಾಶಯಗಳು. ಅಡುಗೆ ಒಂದು ಕಲೆ, ಆರ್ಟ್. ಯಾವುದೇ ಆರ್ಟ್ ಹಾರ್ಟಿಗೆ ಟಚ್ ಆದಾಗಲೇ ಅದಕ್ಕೆ ಜೀವ ಬರೋದು. ಆದರೆ ಅಡುಗೆ ಅನ್ನೋ ಕಲೆ ಬೇರೆ ಎಲ್ಲ ಕಲೆಗಳಿಗಿಂತ ವಿಭಿನ್ನ. ಯಾಕೆಂದರೆ ಅಡುಗೆಗೆ ಜೀವ ಇರುತ್ತೆ. ಜೀವ ಇರೋ ಅಡುಗೆ ಜೀವಂತವಾಗಿರೋ ದೇಹ ಸೇರಿ ಜೀವಕ್ಕೆ ಜೀವ ಕೊಡುತ್ತೆ. ಹಾಗಾಗಿ ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದ ಕಲೆ. ಈ ಜಗತ್ತಲ್ಲಿ ಪಂಚಭೂತಗಳನ್ನು ಬಿಟ್ಟರೆ ಈ ದೇಹಕ್ಕೆ ತುಂಬ ಎಸೆನ್ಷಿಯಲ್ ಆಗಿ ಬೇಕಾಗಿರೋದು ಇದೆ. ಹಾಗಾಗಿ ಅಡುಗೆ ಮಾಡೋ ಕಲೆನ ನಾವೆಲ್ಲ ರೂಢಿಸ್ಕೋಬೇಕು, ಉಳಿಸ್ಕೋಬೇಕು. ನಾನು ಸುಮಾರು ಕಡೆ ಅಡುಗೆ ಕಾಂಪಿಟಿಷನ್ಗೆ ಸ್ಪರ್ಧೆಗೆ ಜಡ್ಜಾಗಿ ಹೋಗಿ ಬಂದಿದ್ದೀನಿ. ಕೆಲವು ಕಡೆ ಯಾಕಪ್ಪ ನನ್ನ ಜೊತೆ ಆ್ಯಂಬುಲೆನ್ಸ್ ಇಲ್ಲ ಅಂತ ಅನ್ಸುತ್ತೆ, ಅಂದರೆ ಅಷ್ಟು ಕೆಟ್ಟದಾಗಿ ಅಡುಗೆ ಮಾಡಿರ್ತಾರೆ. ಬಟ್ ಇಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರಾ. ಇತ್ತೀಚೆಗೆ ಜನಕ್ಕೆ ಕಾಂಪಿಟಿಷನ್ಗಳಿಗೆ ಹೋಗೋದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಹಾಡಿನ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಎರಡೇ ಎರಡು ಹಾಡು ಕಲ್ತ್ಕೊಂಡು ಹೋಗ್ತಾರೆ. ಕುಕ್ಕರಿ ಪ್ರೋಗ್ರಾಮ್ಗೆ ಹೋಗ್ತಾರೆ, ಎರಡೇ ಎರಡು ಅಡುಗೆ ಕಲ್ತ್ಕೊಂಡು ಹೋಗಿರ್ತಾರೆ. ನೆಟ್ಟಿಗೆ ನೋಡಿದ್ರೆ ಅವ್ರಿಗೆ ಒಂದು ಕಪ್ ಕಾಫಿ ಮಾಡೋದಕ್ಕೂ ಬರೋದಿಲ್ಲ. ಈ ಥರ ಕಾಂಪಿಟೇಷನ್ನಲ್ಲಿ ಪ್ರೈಸ್ ಗೆಲ್ತಾರೆ, ಇದು ಸೀದಾ ಅವ್ರ ಮನೆ ಶೋಕೇಸ್ಗೆ ಹೋಗಿ ತಲುಪತ್ತೆ. ಆದರೆ ಒರಿಜಿನಲ್ ಪ್ರೈಸ್ ಯಾವುದು ಅವ್ರು ಗೆಲ್ಲಬೇಕು, ಅವ್ರ ಮನೆಯವ್ರು ಬಾಯಿ ಚಪ್ಪರಿಸ್ತಾರಲ್ಲ ಅದನ್ನು. ನೋಡಿ, ನಾನೊಂದು ಮಾತು ಹೇಳ್ತೀನಿ, ಅಡುಗೆ ಫ್ಯಾಷನ್ ಅಲ್ಲ. ಆಕಾರಕ್ಕೋಸ್ಕರ ತಿನ್ನಬಾರ್ದು, ಆರೋಗ್ಯಕ್ಕೋಸ್ಕರ ತಿನ್ನಬೇಕು. ಒಳ್ಳೆ ಅನ್ನ ತಿನ್ನಿ, ಒಳ್ಳೆ ಊಟ ತಿನ್ನಿ, ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಆಗಿ ಬದುಕಿ. ಹಾಗೆ ಊಟ ಕೊಡೋ ಎನರ್ಜಿನ ಪ್ರೀತಿ ಮಾಡೋದಕ್ಕೆ ಉಪಯೋಗಿಸಿ. ಯಾಕೆಂದರೆ ಊಟ ಹೊಟ್ಟೆ ತುಂಬಿಸತ್ತೆ, ಪ್ರೀತಿ ಹೃದಯ ತುಂಬಿಸತ್ತೆ. ಈಗ ಈ ಸ್ಪರ್ಧೆನಲ್ಲಿ ವಿಜೇತರು ಯಾರು ಅಂತ ತಿಳಿಯೋ ಸಮಯ. ಎಲ್ಲ ಕಾಯ್ತಾ ಇದ್ದೀರಾ ಅಲ್ವಾ? ವಿನಾಯಕನಗರ ಸಾಂಸ್ಕೃತಿಕ ಸಂಘ ಅವರು ನಡೆಸಿರೋ ಈ ಅಡುಗೆ ಸ್ಪರ್ಧೆಯ ವಿಜೇತೆ ಶ್ರೀಮತಿ ಪಲ್ಲವಿ.
ಹಾಗೆ ಶ್ರೀಮತಿ ಪಂಕಜ್ ಅವರು ಬಂದು ಸಮಾಧಾನಕರ ಬಹುಮಾನವನ್ನ ತಗೊಂಡು ಹೋಗಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಹಾಗೆ ಇನ್ನೊಬ್ಬರು ಸ್ಪರ್ಧಿ ಶ್ರೀಮತಿ ಶೈಲಾ ಅವರು ಬಂದು ಇನ್ನೊಂದು ಬಹುಮಾನವನ್ನ ಸ್ವೀಕರಿಸಬೇಕಾಗಿರೋ ಕೇಳ್ಕೊಳ್ತಾ ಇದೀವಿ. ದಿಲೀಪ್ ಅವರೇ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಎಲ್ಲಿ? ನಿಮ್ಮ ಬಾಯ್ಫ್ರೆಂಡ್ ಬಂದಿಲ್ವಾ? ಓಹೋ, ಹೊರಗಡೆ ಇದ್ದಾರಾ ಅಥವಾ ಬಿಟ್ಬಿಟ್ರಾ? ಅಮಾವಾಸ್ಯೆ ಪೂರ್ಣಿಮೆಗೆಲ್ಲ ಬಾಯ್ಫ್ರೆಂಡ್ಗಳನ್ನ ಬದಲಾಯಿಸೋರಲ್ವಾ ನೀವು? ಅಯ್ಯೋ, ನಾನು ಆ ಥರದವಳಲ್ಲ. ಅವನು ನನ್ನ ಬಾಯ್ಫ್ರೆಂಡು ಅಲ್ಲ, ಇನ್ಫ್ಯಾಕ್ಟ್ ನನಗೆ ಬಾಯ್ಫ್ರೆಂಡೇ ಇಲ್ಲ. ಅದು ಅವತ್ತು ನಿಮ್ಮಿಂದ ಬಚಾವ್ ಆಗಬೇಕು ಅಂತ ಆ ಥರ ನಾಟಕ ಮಾಡಿದ್ದಷ್ಟೇ. ನನ್ನ ನಂಬಿ. ನನಗೆ ನಾಟಕ ಅಂದರೆ ಇಷ್ಟ, ಆದರೆ ಅದು ರವೀಂದ್ರ ಕಲಾಕ್ಷೇತ್ರದಲ್ಲೋ ರಂಗಶಂಕರದಲ್ಲೋ ನಡಿಬೇಕು. ಆದರೆ ಬೇರೆಯವ್ರ ಜೀವದ ಜೊತೆ ಜೀವನದ ಜೊತೆ ನಾಟಕ ಆಡೋರು ಕಂಡ್ರೆ ನಂಗಾಗಲ್ಲ. ದಿಲೀಪ್ ಅವರೇ, ನನ್ನಿಂದ ತಪ್ಪಾಗಿದೆ. ನಾನು ನಿಮ್ಮ ಮನ್ಸು ನೋವು ಮಾಡಿದ್ದೀನಿ. ಐ ಆಮ್ ವೆರಿ ಸಾರಿ. ನನ್ನನ್ನು ಕ್ಷಮಿಸಿ. ಮೀನಾಕ್ಷಿ ಅದಕ್ಕೆ ಮಾತು ಕೇಳಿಕೊಂಡು ನಾನು ಈ ನಾಟಕ ಮಾಡಿದೆ. ಅವರೇ ಈ ಐಡಿಯಾ ಕೊಟ್ಟಿದ್ದು. ಏನು ಗೊತ್ತಾ, ನನ್ನನ್ನು ನಿಮ್ಮಿಂದ ದೂರ ಮಾಡಿ ಅವ್ರ ತಂಗಿ ಸುಧಾ ಜೊತೆ ನಿಮ್ಮ ಮದುವೆ ಮಾಡಬೇಕು ಅಂತ ಅವ್ರ ಪ್ಲ್ಯಾನ್. ಆ ಹುಡುಗ ಕೂಡ ಮೀನಾಕ್ಷಿ ಅದಕ್ಕೆ ಸೀರೆ ಅಂಗಡಿಲಿ ವರ್ಕ್ ಮಾಡೋನು. ನಿಮಗೆ ಗೊತ್ತಲ್ವಾ, ಮೀನಾಕ್ಷಿ ಅದಕ್ಕೆ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ತಾರೆ ಅಂತ. ಇನ್ನೊಬ್ಬರು ಕ್ಯಾರೆಕ್ಟರ್ ಅನಲೈಸ್ ಮಾಡೋಕ್ಕೂ ಮುಂಚೆ ನಮ್ಮ ಕ್ಯಾರೆಕ್ಟರ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬೇಕು. ನಾಟಕನ ನೀವು ಮಾಡಿದಿರೋ ಬೇರೆಯವ್ರು ಮಾಡಿದಿರೋ ಅದು ನಂಗೆ ಬೇಕಾಗಿಲ್ಲ. ನನಗಂತೂ ಹರ್ಟ್ ಆಗಿದೆ. ಪ್ಲೀಸ್ ದಿಲೀಪ್, ನನ್ನ ದೂರ ತಳ್ಳೋ ಮಾತಾಡಬೇಡಿ. ನನಗೀಗ ನನ್ನ ತಪ್ಪು ಅರಿವಾಗಿದೆ. ನೀವಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ. ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ. ಟ್ರೈನ್ ಆಗಲೇ ಸ್ಟೇಷನಿಂದ ಹೊರಟಾಗಿದೆ. ಯು ಆರ್ ಟೂ ಲೇಟ್. ಆಕಾಶ್, ನಾವು ಇಲ್ಲಿಗೆ ಬಂದಿರೋದು ಗೆಲ್ಲೋಕ್ಕೆ ಅಂತ ಮೊದಲೇ ಹೇಳಿರ್ಲಿಲ್ವಾ? ನೋಡು, ಗೆದ್ದುಕೊಂಡೇ ಹೋಗ್ತಿದ್ದೀವಿ. ಪರವಾಗಿಲ್ಲ ಚಂದ್ರಮ್ಮ, ನಿಮ್ಮ ಸೊಸೆ ಒಳ್ಳೆ ಅಡುಗೆ ಮಾಡೋ ವರನೇ ಪಡ್ಕೊಂಬಂದಿದ್ದಾಳೆ. ಅಡುಗೆ ಭಟ್ಟ ಆಕಾಶ್ ಹೆಂಡತಿನೇ ಸೋಲಿಸ್ಬಿಟ್ಲು. ಆಕಾಶ್ ತಗೋ, ಇದರಲ್ಲಿ ನಿನ್ನ ಹೆಂಡತಿ ಮಾಡಿರೋ ಜಾಮೂನು, ನನ್ನ ಸೊಸೆ ಮಾಡಿರೋ ಜಾಮೂನು ಎರಡೂ ಇದೆ. ತಿಂದು ನೋಡು, ನನ್ನ ಸೊಸೆಗೆ ಯಾಕೆ ಪ್ರೈಸ್ ಕೊಟ್ಟರು ಅಂತ ನಿಂಗೆ ಗೊತ್ತಾಗತ್ತೆ. ಯಾಕಂದರೆ ಪ್ರತಿ ಸಾಲನೂ ಚಂದ್ರಮ್ಮನ ಸೊಸೆಗೆ ಪ್ರೈಸ್ ಸಿಗ್ತಿದೆ. ಪ್ರೈಸ್ ಫಿಕ್ಸಿಂಗ್ ನಡೀತಿದೆ ಅಂತ ನಿಂಗೆ ಅನಿಸ್ಬೋದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ನೀನು ತಗೋ. ಇದೇನಿದು, ದೀಪಾ ಕೈ ಸುಟ್ಕೊಂಡಿದ್ದಾಳೆ.